ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಬಾಗಲಕೋಟೆಯಲ್ಲಿ ಮಠ ಹಾಗೂ ಸಮಾಜದ ಸ್ವಾಮೀಜಿಗಳಾದ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠದಲ್ಲಿ ನವೆಂಬರ್ 23 ರಂದು ಬೃಹತ್ ಸಮಾವೇಶ ನಡೆಯಲಿದ್ದು ಲಕ್ಷಾಂತರ ಜನ ಭಾಗಿಯಾಗಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ 5000 ಜನ ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ತಿಳಿಸಿದರು. दृश्य माध्यम पत्रिका माध्यम स्नेहितरे इवत्तु ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಸಮಾಜ ಬಾಂಧವರಿಗೆ ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಶಿವರಾಜ್ ತಂಗಡಗಿ ಸಹಿತ 7 ಶಾಸಕರು ಭಾಗಿಯಾಗಲಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿರುವ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠವು ಭೋವಿ ಸಮಾಜದ ಮೂಲ ಪೀಠ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಪೀಠಾಧಿಪತಿಗಳಾಗಿರುತ್ತಾರೆ. ಅವರ ನೇತೃತ್ವದಲ್ಲಿ ನಡೆಯುವ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲಾದ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ ಎಂದರು. ಊರು ಕೊಟ್ಟರು ಮಾಡಕ್ಕೆ ನಾವು ಸಮರ್ಥ ಇದ್ದೀವಿ. ಆದರೆ ಇತರ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಡಬೇಕಲ್ಲ. ಹಾಗೂ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ನಿಜಕ್ಕೆ ಒಂದು ಕುಟೀರ ಅಂತಂದ್ರೆ ಅವರ ಆಶ್ರಮವನ್ನು ಕಟ್ಟತಕ್ಕಂತದ್ದು. ಇದು ಜೊತೆಗೆ ಬಹಳಷ್ಟು ನಮ್ಮ ಸಮಾಜಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಿಂದ ಬಹಳ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಮಾನ್ಯ ಗಣತೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಶಿವರಾಜ್ ತಂಗಡಿಯವರು ನೇತೃತ್ವದಲ್ಲಿ ಸ್ವಾಮೀಜಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂತ ಬಾಗಲಕೋಟೆಯಲ್ಲಿ ಅಂದ್ರೆ ನಮ್ಮದು ಬಹಳ ವರ್ಷಗಳ ಹಿಂದೆ ಇರತಕ್ಕಂತ ಮಠ ಅದು. ಅದು ಮೂಲ ನಮ್ಮದು ಚಿತ್ರದುರ್ಗ ಅನಂತರ ಆಗಿದ್ದು ಆ ಮೂಲ ಮಠ ಇದೆಯಲ್ಲ ಅಲ್ಲಿಗೋಸ್ಕರ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶನ ಮಾಡ್ತಿದ್ವಿ. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದಿಂದ ಸುಮಾರು 4 ರಿಂದ 5 ಲಕ್ಷ ಜನ ಸೇರತಕ್ಕಂತ ಆ ಒಂದು ಕಾರ್ಯಕ್ರಮ ಎಲ್ಲ ಜಿಲ್ಲೆಯಿಂದನೂ ಕೂಡ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಇರತಕ್ಕಂತವರು ಬಹಳ ಜನಸಂಖ್ಯೆಯಲ್ಲಿ ಸೇರ್ತಾರೆ. ನಮ್ಮ ಜಿಲ್ಲೆಯಿಂದ ಒಂದು ಸುಮಾರು ಒಂದು 5000 ಜನನರ ಕರೆತನ್ನಿ ಅಂತ ಸ್ವಾಮೀಜಿಯವರ ಆದೇಶ ಮತ್ತೆ ನಮ್ಮ ಶಿವರಾಜ್ ತಂಗಡಿಯವರ ನೇತೃತ್ವದಲ್ಲಿ ಇವತ್ತು ಪಕ್ಷಾತೀತವಾಗಿ ಇರತಕ್ಕಂತ ಸಮಾವೇಶ. ಇನ್ನು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣೆಗೆ ಟಿಕೆಟ್ ನೀಡುವಂತೆ ಕಾರ್ಯಕ್ರಮದಲ್ಲಿ ಒತ್ತಾಯಿಸಲಾಗುವುದು. ಯಾವುದೇ ಪಕ್ಷ ನಮ್ಮ ಸಮುದಾಯವನ್ನು ಪರಿಗಣಿಸುತ್ತಾರೋ ಆ ಪಕ್ಷಕ್ಕೆ ನಮ್ಮ ಬೆಂಬಲವಿದೆ ಎಂದು ಪಾಲಿಕೆ ಸದಸ್ಯ ಧೀರರಾಜ್ ಹೊನ್ನವಿಲೆ ಹೇಳಿದರು. ವಿಜಯಪುರ, ಚಿತ್ರದುರ್ಗ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಮಾಜಕ್ಕೆ ಕಾಂಗ್ರೆಸ್ 7 ಸೀಟು, ಬಿಜೆಪಿ 8 ಸೀಟು ನೀಡಿತ್ತು. ಇದರಲ್ಲಿ 6 ಜನ ಶಾಸಕರಾಗಿದ್ದಾರೆ. ಹಾಗಾಗಿ ಈ ಬಾರಿ 3 ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರಕ್ಕಾದರೂ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒತ್ತಾಯಿಸಲಾಗುವುದು ಎಂದರು. ಪೀಠವಲ್ಲಿ ಮುಖಾಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ನಾವು ಕಳ್ತಾ ಇರ್ತೀವಿ. ಪ್ರತಿಭಾ ಪುರಸ್ಕಾರಗಳು ಇರಬಹುದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂತವರಿಗೆ ಸನ್ಮಾನ ಮಾಡತಕ್ಕಂತದ್ದು, ನಮ್ಮ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಉನ್ನತ ಸ್ಥಾನವನ್ನು ಪಡೆದವರಿಗೆ ಕೂಡ ಗೌರವ ಸಮರ್ಪಣೆ ಮಾಡತಕ್ಕಂತದ್ದು, ಈ ತರದ ಎಲ್ಲ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಸಮುದಾಯದ ಸಂಘಟನೆಯನ್ನು ಕೂಡ ಇಡಿ ರಾಜ್ಯಾದ್ಯಂತ ಕರ್ನಾಟಕದ ಪ್ರತಿ ಮೂಲೆ ಮೂಲೆಗಳಲ್ಲೂ ಸಂಘಟನೆ ಮಾಡಿ ಇವತ್ತು ದೊಡ್ಡ ಶಕ್ತಿಯಾಗಿ ಈ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳ ನೇತೃತ್ವದಲ್ಲಿ ಮತ್ತೆ ನಮ್ಮ ಸಮಾಜದ ಮುಖಂಡರಾಗಿರತಕ್ಕಂತ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರು ರವಿ ಮಾಕ್ಲಿ ಅವರ ನೇತೃತ್ವದಲ್ಲಿ ಹಾಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂತ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಿ ಇವತ್ತು ದೊಡ್ಡ ಮಟ್ಟದ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಒಂದು ಭೋವಿ ಸಮುದಾಯದ ಎಲ್ಲ ವಿಚಾರಗಳನ್ನ ಬಗ್ಗೆ ಕೂಲಂಕುಷವಾಗಿ ಆ ಸಮಾಜದ ಸಮಾವೇಶಗಳಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಮತ್ತೆ ನಮ್ಮ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಆ ಒಂದು ವರ ಚೆಲ್ತಕ್ಕಂಥದ್ದು ಮತ್ತು ನಮ್ಮ ಭೋವಿ ಸಮಾಜದ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಇವತ್ತು ಭೋವಿ ಸಮಾಜದ ಈ ಬೃಹತ್ ಸಮಾವೇಶನ ಮಾಡ್ತೀವಿ. ಈ ಸಮಾಜದ ಒಂದು ದೊಡ್ಡ ಸಮಾವೇಶದ ಗುರುಕಿಟ್ಟದ ಉದ್ಘಾಟನೆಯನ್ನು ಮಾಡೋದ್ರ ಜೊತೆಯಲ್ಲಿ ನಮ್ಮ ಸಮಾಜದ ಹಲವಾರು ಬೇಡಿಕೆಗಳಿದೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಬರೀ ಆಶಾವಾಸನೆ ಕೊಡ್ತಾ ಇದ್ದಾವೆ. ನಮ್ಮ ಸಮಾಜಕ್ಕೆ ಕೆಲವು ಚುನಾಯಿತ ಪ್ರತಿನಿಧಿಗಳಿಗೆ ಸ್ಥಾನಮಾನ ಕೊಡೋ ನಿಟ್ಟಿನಲ್ಲಿ ನಮ್ಮನ್ನ ಮಲತಾಯಿ ಧೋರಣೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಮನವಿ ಮಾಡಿಕೊಂಡ ಜೊತೆಗೆ ನಮ್ಮ ಸಮಾಜದ ಶಕ್ತಿ ಪ್ರದರ್ಶನವೂ ಕೂಡ ಆ ಮುಖಾಂತರವಾಗಿ ಮಾಡಬೇಕು ಅಂತಕ್ಕಂಥ ನಿಲುವಿನಲ್ಲಿ ನಮ್ಮ ಗುರುಗಳು ಇವತ್ತು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ.
ಇದರಲ್ಲಿ ಹಲವಾರು ಬೇಡಿಕೆಗಳಿದೆ. ಏನು ಮುಂಬರ್ತಕ್ಕಂಥ ಲೋಕಸಭೆ ಒಂದು ಲೋಕಸಭಾ ಈ ಏನು ರಿಸರ್ವೇಷನ್ ಇರತಕ್ಕಂಥ ಮೂರು ಜಾಗಗಳಲ್ಲಿ ಅತಿ ಹೆಚ್ಚು ನಾವು ಮತದಾರಿದ್ದೀವಿ. ನಮ್ಮ ಸಮುದಾಯದ ವಿಜಾಪುರ ಇರ್ಬೋದು, ದುರ್ಗ ಇರ್ಬೋದು, ಕೋಲಾರ ಇರ್ಬೋದು, ಈ ಮೂರುಗಳಲ್ಲಿ ಎಲ್ಲಿ ಕೊಟ್ಟರೂ ಕೂಡ ನಮ್ಮ ಸಮುದಾಯ ಗೆದ್ದು ಬರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಮಗೆ ಇದುವರೆಗೂ ಅವಕಾಶವನ್ನು ಕಲ್ಪಿಸದಿರುವುದರಿಂದ ನಮ್ಮ ಹಕ್ಕೊತ್ತಾ ಇದೆ. ಎಲ್ಲ ಪಕ್ಷಗಳಿಗೂ ಈ ಒಂದು ಸಮಾವೇಶದ ಮುಖಾಂತರವಾಗಿ ನಾವು ಸಂದೇಶವನ್ನು ಕಳಿಸಿ ನಾವೆಲ್ಲ ಒಗ್ಗಟ್ಟುವಾಗಿದ್ದೀವಿ. ಯಾರು ನಮ್ಮ ಸಮುದಾಯವನ್ನು ಅಪ್ಪಿಕೊಳ್ಳುವಂಥ ಕೆಲಸ ಮಾಡ್ತಾರೆ ಅವರಿಗೆ ನಾವು ನಮ್ಮ ಸಮುದಾಯದ ಬೆಂಬಲವನ್ನು ನೀಡೋದು.